ಇವತ್ತು ನಾನು ನಿಮ್ಗೆ ಏನು ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ ಕೇಕ್ ಕಟ್ಟಿಂಗ್ ಅಂತ ಅಂದ್ಬಿಟ್ಟು, ಇದು ಕೇಕ್ ಅಂತ ಕರೀತಾರೆ. ಅಂದರೆ ಮಕ್ಕಳುಗಳಾಗಿರ್ಬೋದು, ಕಾಲೇಜ್ ಹುಡುಗರಾಗಿರ್ಬೋದು, ಯಾರು ಬೇಕಾದ್ರೂ ಇದನ್ನು ಹಾಕ್ಬೋದು. ಅಂದರೆ ಈಗ ಸ್ಲೀವ್ಲೆಸ್ಸು ಮತ್ತು ಸ್ಟ್ರಿಪ್ಸ್ ಅದನ್ನೆಲ್ಲ ಹಾಕೊತಾರಲ್ವ, ಅದ್ರ ಮೇಲೆ ಕವರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿರ್ತದೆ. ಈಗ ಇದು ಟ್ರೆಂಡು, ಅದನ್ನು ಯಾವ ಥರ ಅಂತ ತೋರಿಸ್ತೀನಿ. ಇದನ್ನು ನೆಟ್ಟಲ್ಲಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ, ಅದಕ್ಕೋಸ್ಕರ ನಾನು ನಿಮ್ಮ ನೆಟ್ಟಲ್ಲೇ ನೋಡಿ ನೆಟ್ಟಲ್ಲೇ ತಗೊಂಡಿದ್ದೀನಿ. ಇದನ್ನೇನು ಮಾಡಿದ್ರೆ ಮಿನಿಮಮ್ 1 ಮೀಟ್ರ್ ತೊಗೊಬೇಕು. ಈ ಕಾಲೇಜ್ ಹುಡುಗಿರಿಗೆ ಅಂಥವ್ರಿಗಾದ್ರೆ 1 ಮೀಟ್ರ್ ನೋಡಿ, ನಾನು ಇಲ್ಲಿ 1 ಮೀಟ್ರ್ ಕರೆಕ್ಟಾಗಿ 1 ಮೀಟ್ರ್ ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು, ನೋಡಿ ತೋರಿಸ್ತೀನಿ ನಾನು ಕರೆಕ್ಟಾಗಿ. ನಾನು 1 ಮೀಟ್ರ್ ತಗೊಂಡಿದ್ದೀನಿ, ಇಲ್ಲಿ ನೋಡ್ತಾ ಇರ್ಬೋದು 1 ಮೀಟ್ರ್ ತಗೊಂಡಿದ್ದೀನಿ. 1 ಮೀಟ್ರನ್ನ ಏನು ಮಾಡಬೇಕು ಅಂತ ಅಂದರೆ ನೋಡಿ, ಮಧ್ಯಕ್ಕೆ ಕರೆಕ್ಟಾಗಿ ಮಡಿಸ್ಕೊಳ್ಳಿ ಸೆಂಟ್ರಿಗೆ. ನೋಡಿ ಈ ಥರ ಹಿಂಗೆ ಮಾಡಿ, ಈ ಥರ ಕರೆಕ್ಟಾಗಿ ನೋಡಿ, ಹಿಂಗೆ ಹಿಂಗೆ ಮಧ್ಯಕ್ಕೆ ಕರೆಕ್ಟಾಗಿ ಹಿಂಗೆ ಮಡಿಸ್ಕೊಂಡ ನೀವು ಅದನ್ನು ನೋಡಿ ಈ ಥರ ಮಾಡಿ. ತಿರ್ಗಾ ಮತ್ತೆ ಇದನ್ನು ಒಂದು ಬಾಕ್ಸ್ ಟೈಪು ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳಿ ನೋಡಿ, ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡ ಮೇಲೆ ಏನು ಮಾಡಬೇಕು ನೀವು, ಇದು ಉದ್ದ ಬರುತ್ತೆ, ನಾವು ಎಷ್ಟು ಇಲ್ಲಿಂದ ಲಾಂಗ್ ತಗೊಂತೀವೋ ಅಷ್ಟು ನಾವು ಇಟ್ಕೊಬೋದು. ಈ ಸೆಂಟರ್ ಕತ್ ಬರುತ್ತೆ ಇದು, ನಾವು ಎಷ್ಟು ಬೇಕಾದ್ರೂ ಬ್ರಾಡಾಗಿ ಬೇಕಾದ್ರೂ ಇಟ್ಕೊಬೋದು, ಕಡಿಮೆ ಬೇಕಾದ್ರೂ ಇಟ್ಕೊಬೋದು, ಇಲ್ಲ ಕೆಲವರು ಈ ಭುಜದ ತನಕ ಬೇಕಾದ್ರೂ ಓಪನ್ ಥರ ಇಟ್ಕೊಬೋದು, ಇಲ್ಲ ಅಂದರೆ ಕುತ್ತಿಗೆಗೆ ಮಾತ್ರನೇ ಇಟ್ಕೊಬೋದು. ಈಗ ಇದು ಫ್ಯಾಷನ್, ಇದರ ಬ್ಲೌಸು ಮತ್ತು ಫ್ರಾಕು ಸಹ ಇದನ್ನು ಯೂಸ್ ಮಾಡಿ ಫ್ರಾಕು ಸಹ ಹೊಲಿಬೋದು. 4 ಏನು ಮಾಡಿ, ಫಸ್ಟು ಇದು 4 ಕರೆಕ್ಟಾಗಿ ಇಟ್ಕೊಳ್ಳಿ, ನಾವು 4 ಲೇಯರ್ನೂ ಕರೆಕ್ಟಾಗಿ ಇಟ್ಕೊಳ್ಳಿ. ಈ ಥರ ಕರೆಕ್ಟಾಗಿರ್ಬೇಕು, ಕರೆಕ್ಟಾಗಿ ಇಟ್ಕೊಂಡು ಈ ಮೂಲೆ ಏನಿರುತ್ತೆ ಓಪನ್ ಇಲ್ಲದೆ ಇರೋ ಮೂಲೆ, ಈ ಕಡೆನೂ ಓಪನ್ ಐತೆ, ನನಗೆ ಈ ಕಡೆನೂ ಓಪನ್ ಐತೆ, ಈ ಕಡೆ ಮಾತ್ರ ಕ್ಲೋಸ್ ಐತೆ. ಈಗ ಇಲ್ಲಿ ಕತ್ ಕೊಟ್ಟರೆ ನಾನು ಇದನ್ನ ನೋಡ್ಬೋದು, ಇಲ್ಲಿ ಕತ್ ನಾನು ಇಲ್ಲಿ ಓಪನ್ ಮಾಡಿ ತೋರಿಸ್ತೀನಿ. ಇಲ್ಲಿ ನಾವು ಕತ್ ಕೊಟ್ಟರೆ ಇದು ಕತ್ತು ಬರುತ್ತೆ, ಇದೆಲ್ಲ ಫುಲ್ಲು ಅಂಬ್ರೆಲಾ ಡ್ರೆಸ್ ಕಟ್ ಮಾಡ್ತಾರಲ್ಲ ಆ ಥರ ಬರುತ್ತೆ ಇದು. ಈಗ ತೋರಿಸ್ತೀನಿ ನಾನು ಯಾವ ಥರ ಮಾರ್ಕ್ ಮಾಡೋದು. ತುಂಬಾ ಈಸಿ ಇದು, ತುಂಬಾ ಚೆನ್ನಾಗಿ ಕಾಣಿಸ್ತಿರ್ತದೆ. ಪುಟ್ ಪುಟ್ ಮಕ್ಳುಗಳಿಗಾಗಿರ್ಬೋದು ಅಥವಾ ಕಾಲೇಜ್ ಹುಡುಗರು ಇವಕ್ಕೆಲ್ಲ ಚೆನ್ನಾಗಿರುತ್ತೆ. ಈಗ ಏನು ಮಾಡಿ ಗೊತ್ತಾ, ಡೌನ್ ಮಾತ್ರ ಇದು ಬೋಟ್ ನೆಟ್ ಥರನೇ ಬರುತ್ತೆ, ಬೋಟ್ ಥರ ತೀರಾ ಜಾಸ್ತಿ ಡೌನ್ ಇಟ್ಕೊಳಲ್ಲ. ಇದು ನೀವು ಕೆಳಕ್ಕೆ 3 ಇಟ್ಕೊಳ್ಳಿ, ಮತ್ತೆ ಸ್ಟಿಚಿಂಗ್ ಮಾಡಿದಾಗ 1/2 ಇಂಚ್ ಹೋಗುತ್ತೆ, ಅದರಿಂದ 3 ನೀವು ಒಂದು ಮಾರ್ಕ್ ಮಾಡಿ ಕೆಳಗಡೆ. ಇದು ಕುತ್ತಿಗೆಯಿಂದ ಕೆಳಕ್ಕೆ ಮುಂಭಾಗ ಬರುತ್ತೆ. ಇಲ್ಲಿಂದ ನೀವೇನು ಮಾಡಿ, ಇದು ನಮ್ಗೆ ಅಗಲ ಸಿಗೋದು, ಇಲ್ಲಿಂದ ಇಲ್ಲಿಟ್ಟಾಗ ಅಗಲ ಸಿಗುತ್ತೆ. ಅದನ್ನ ನೀವು ಬೇಕಾದ್ರೆ 3.5 ಇಟ್ಕೊಳ್ಳಿ. ಮತ್ತೇನು ಗೊತ್ತಾ ನಮಗೆ, ಇಲ್ಲಿ ಇನ್ನೂ 1/2 ಇಂಚ್ ಎಕ್ಸ್ಟ್ರಾ ಆಗ್ತದೆ. ನಾವೇನು ಮಾಡ್ತೀವಿ ಗೊತ್ತಾ, ಒಳಗಡೆ ಇನ್ ಮಾಡ್ತೀವಿ ಇದನ್ನ, ಆದ್ರಿಂದ 3.5 1/2 ಇಂಚ್ ಕಡಿಮೆ ಆಗೋ ಚಾನ್ಸಸ್ ಇರ್ತದೆ. ಆದ್ರಿಂದ ನಾವು 3.5 ಮಾರ್ಕ್ ಮಾಡ್ತಾ ಇದ್ದೀನಿ. ಆ 3.5 ಇಲ್ಲಿ ಮೂರಕ್ಕೆ ಮತ್ತೆ 3.5 ಒಂದು ಮಾರ್ಕ್ ಮಾಡಿದ್ದೀವೋ ಅದನ್ನ ಈ ತರ ನೀವು ಇಲ್ಲಿಂದ ಬೇಕಾದ್ರೆ 4 ಬೇಕಾದ್ರೂ ಇಟ್ಕೊಬಹುದು. ಇಲ್ಲಿಂದ ನೀವು ಎಷ್ಟು ಬೇಕಾದ್ರೂ ಆಡ್ ಮಾಡ್ಕೊಬಹುದು, ಅಂದ್ರೆ ಬ್ರಾಡ್ ಬೇಕು ನಮ್ಗೆ, ಓಪನ್ ಬೇಕು ಜಾಸ್ತಿ ಅಂದ್ರೆ ಎಷ್ಟು ಬೇಕಾದ್ರೂ ಇಟ್ಕೊಬಹುದು. ಇಲ್ಲಿಂದ ಇಲ್ಲಿಗೆ 3 ಇಟ್ಕೊಳ್ರಿ. ತಿರ್ಗಾ ನಾವು ಇಲ್ಲಿಗೆ ಹಿಂಗ್ ಮಡಿಸಿ ಒಳಗೆ ಕ್ಲಿನ್ ಮಾಡಿದಾಗ ಇನ್ನೊಂದು 1/2 ಇಂಚ್ ಕೆಳಗೆ ಬರುತ್ತೆ, ಅದರಿಂದ 3 ಇಟ್ಕೊಳ್ಳಿ ಸಾಕು, ಬೋಟ್ ತರ ಕಾಣಿಸ್ತಾ ಇರ್ತೈತೆ. ಇದು ನೆಟ್ ಹಾಕಿರೋದ್ರಿಂದ ಟ್ರಾನ್ಸ್ಪರೆಂಟು, ನೀವು ಸುಮ್ಮನೆ ಅಷ್ಟೇ ಹಾಕಿದ್ದಕ್ಕಿಂತ. ಮತ್ತೆ ಇಲ್ಲಿಂದ ಏನು ಗೊತ್ತಾ, ನೀವು ಇಲ್ಲಿ ಇಟ್ಕೊಳ್ಳಿ ಕರೆಕ್ಟಾಗಿ, ಕರೆಕ್ಟಾಗಿ ಇಟ್ಕೊಂಡು ನೋಡಿ, ಈ ಲಾಸ್ಟ್ ಎಂಡಿಂಗ್ ಏನೈತೆ 17 ಐತೆ, 17 ಫುಲ್ಲು ತೊಗೊಂಬಿಡೋಣ ನಾವು. ಮತ್ತೆ ಈ ಫುಲ್ಲು ನೀವು ಹಿಂಗೆ ಇಟ್ಕೊಂಡು ಅಲ್ಲಿ ಎಷ್ಟೈತೋ ಅಷ್ಟೇ ನೋಡ್ಕೊಂಡು ಕರೆಕ್ಟಾಗಿ ಬನ್ನಿ. ಈ ಥರ ಇಟ್ಕೊಂಡು ಇಲ್ಲಿ ಏನು ನಾವು ಸೆಂಟ್ರಲ್ಲಿ ಮಾಡಿರ್ತೀವೋ ಅಷ್ಟಕ್ಕೆ ಕರೆಕ್ಟಾಗಿ, ಇಲ್ಲ ನೀವು ನಾವು ಈಗ ಎಕ್ಸ್ಟ್ರಾ ಬೇಕು ಅಂದರೆ ನಾವು ಇಲ್ಲಿ ಬೇಕಾದ್ರೆ ಹೆಚ್ಚಿಸ್ಕೊಬೋದು, ಸೆಂಟ್ರಲ್ ಒಂದು ಸ್ವಲ್ಪ ಹೆಚ್ಚಿಸ್ಕೊಬೋದು ನೀವು, ಏನು ತೊಂದರೆ ಇಲ್ಲ. ನಾನು ಸೆಂಟ್ರಲ್ ನೋಡಿ ಇಲ್ಲಿವರೆಗೂ 18 ಮಾಡ್ತೀನಿ, ಆಮೇಲೆ ತಿರ್ಗಾ ಮತ್ತೆ 17 ಮಾಡ್ತೀನಿ. ನೋಡಿ ಇಲ್ಲಿ ಬಂದಮೇಲೆ ನಾನು 17 ಕಡಿಮೆ ಮಾಡ್ಕೊಂಬರೋಣ ನೋಡಿ. ಇಲ್ಲ ಅಂದ್ರೆ ನೀವು ನಾವು ಇಲ್ಲಿ ಈ ಸೆಂಟರ್ಗೆ ಇದು ಬರೋದ್ರಿಂದ ಈ ತರ ಪರವಾಗಿಲ್ಲ ಕುಟ್ಕೊಬಹುದು ನೀವು ನೋಡಿ. ಇಲ್ಲಿಂದ ಒಂದು ಶೇಪನ್ನ ಕೊಡಿ ನೀವು ನೋಡಿ, ಈ ತರ ಅಂಬ್ರಲಾ
ನಾವೀಗ ಅಂಬ್ರೆಲ್ಲ ಡ್ರೆಸ್ ಆಗಿರ್ಬೋದು, ಅಂಬ್ರೆಲ್ಲ ಫ್ರಾಕ್ಗಳು ಮಕ್ಳಿಗೆಲ್ಲ ಹೊಲಿತೀವಲ್ಲ ಆ ಥರ ನೋಡಿ ಈ ಥರ. ಇಲ್ಲಿ ಜಾಸ್ತಿ ಆದರೂ ಪರವಾಗಿಲ್ಲ, ನೀವು ನಾವು ಬಟ್ಟೆ ಎಷ್ಟೋ ಅಷ್ಟು ಫುಲ್ಲು ತಗೊಂಡಿದ್ದೀವಿ, ಇಲ್ಲಿ ಈ ಎಡ್ಜಿಗೆ ಎಷ್ಟೈತೋ ಅಷ್ಟು ತಗೊಳ್ಳಿ, ಇಲ್ಲೊಂದು ಇಂಚು ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, ಮುಂದೆಗಡೆ ಜಾಸ್ತಿ ಆದರೂ ಪರವಾಗಿಲ್ಲ, ನಡೀತದೆ. ನೀವೇನು ಮಾಡಬೇಕು ಈಗ ಅಂದರೆ ಕತ್ತರಿಲಿ ಕಟ್ ಮಾಡಬೇಕು, ತೋರಿಸ್ತೀನಿ ಮುಂದಾಂತರ ಕಟ್ ಮಾಡೋದು ಅಂತ. ಈಗ ನೋಡಿ ಕಟ್ ಮಾಡ್ತಿದ್ದೀನಿ ನಾನು. ನೀವೇನು ಮಾಡಿ ಫಸ್ಟು ಈ ಕುಟ್ಕೆನ ಈ ಥರ ಕಟ್ ಮಾಡ್ತಿದ್ದೀವಿ ಬಿಡಿ. ಇಲ್ಲಿ ಏನಿಲ್ಲ, ಇಲ್ಲಿ ಸ್ಟಿಚಿಂಗ್ ಜಾಸ್ತಿ ಇರೋಲ್ಲ, ಇಲ್ಲಿ ಮತ್ತು ಇಲ್ಲಿ ನೀವು ಇಲ್ಲಿ ಬೇಕಾದ್ರೆ ನೀವು ಜಿಗ್ಜಾಗ್ ಮಾಡ್ಕೊಬೋದು, ಇಲ್ಲ ಹಂಗೆ ಬೇಕಾದ್ರೂ ಸ್ಟಿಚ್ ಬೇಕಾದ್ರೂ ಮಾಡ್ಬೋದು. ತುಂಬಾ ಇದು ಏನಿಲ್ಲ, ಒಂದು 10 ನಿಮಿಷದಲ್ಲಿ ನೀವು ಸ್ಟಿಚ್ ಮಾಡ್ಬೋದು. ಅದು ಈ ಥರ ರೌಂಡ್ನ ಕರೆಕ್ಟಾಗಿ ಕಟ್ ಮಾಡಿ. ಇದರಲ್ಲಿ 2-3 ಥರ ಸ್ಟಿಚ್ ಮಾಡ್ಬೋದು, ನೀವು ಬೇಕು ಅಂದರೆ ಸ್ಕ್ವಯರ್ ಥರನೂ ಮಾಡ್ಬೋದು. ನೋಡಿ ಇಲ್ಲಿ ಇದನ್ನ ಈಗ ಓಪನ್ ಮಾಡಿದ್ರೆ ಎಲ್ಲೂ ನಮ್ಗೆ ಓಪನ್ ಸಿಗಲ್ಲ, ನೀವು ಹಾಕ್ದಾಗ ನೋಡಿ ಈ ಥರ ಬರುತ್ತೆ. ಈಗ ಹಾಕಂತಿರಲ್ವ, ನೀವು ಹಾಕೊಂಡಾಗ ಈ ಥರ ಬರುತ್ತೆ. ಇದು ತುಂಬಾ ಚೆನ್ನಾಗಿ ಕಾಣಿಸ್ತಿರ್ತದೆ. ನೀವೆಲ್ಲೂ ಏನು ಸ್ಟಿಚ್ ಮಾಡೋಂಗೇನಿರಲ್ಲ, ಇಲ್ಲಿ ಬೇಕು ಅಂದರೆ ನೀವು ಜಿಗ್ಜಾಗ್ ಮಾಡ್ಬೋದು, ಇಲ್ಲ ಹಿಂಗೆ ಮಡಿಸಿ ಹಿಂಗೆ ಹೊಲಿದ್ರೂ ನಡೀತದೆ. ನೋಡಿ ಈ ಥರ ಹೊಲಿದ್ರೂ ನಡೀತದೆ, ಇಲ್ಲಿ ಜಿಗ್ಜಾಗ್ ಮಾಡಿದ್ರೂ ನಡೀತದೆ. ಇಲ್ಲೂ ಅಷ್ಟೇನೆ ಸೇಮ್ ಹೊಳಿಕೆ ಹಿಂಗೆ ಮಾಡಬೇಕು. ಯಾವ ಥರ ಇದು ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್ ಯಾವ ಥರ ಇದನ್ನು ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈಗ ಏನು ಮಾಡಬೇಕು ಅಂದರೆ ಇದನ್ನು ಕಟ್ ಮಾಡ್ಕೊಂಡ್ರೆ ಅದನ್ನ ನಾವು ಇದು ಉಲ್ಟಾ ಸೀದಾ ಯಾವುದು ಅಂತ ನೋಡ್ಕೊಳ್ಳಿ. ಇದು ಉಲ್ಟಾ, ಇದು ಸೀದಾ ಉಲ್ಟಾ ಇರೋ ಕಡೆಗೆ ಏನು ಮಾಡಬೇಕು, ಎಲ್ಲಾನು ಯಾವುದಾನ ಒಂದು ಕಡೆ ಹಿಂಗೆ ಮಾಡ್ಕೊಂಡು ಹಿಂಗೆ ಒಳಗೆ ಮಡಿಸಿ ಹಿಂಗೆ ಮಡಿಸಿ. ಇದಕ್ಕೆ ಪೈಪಿಂಗ್ ಬೇಕಾದ್ರೂ ಕೊಡ್ಬೋದು ನೀವು, ಇಲ್ಲ ಜಿಗ್ಜಾಗ್ ಬೇಕಾದ್ರೂ ಮಾಡ್ಬೋದು ಎರಡು ಸೈಡನ್ನು. ಯಾವ್ದು ಮಾಡಿದ್ರು ಓಕೆ, ಏನು ತೊಂದರೆ ಏನಿಲ್ಲ. ಇದು ಮಾಮೂಲಿ ಸ್ಟಿಚ್ ಮಾಡಿ ಅಷ್ಟೇ ಸಾಕು, ಇದಕ್ಕೇನು ಜಾಸ್ತಿ ಇದೇನು ಬೇಡ. ನೋಡಿ ಈ ಥರ ಸ್ಟಿಚ್ ಮಾಡಿ ಅಷ್ಟೇ, ಮಡಿಸ್ಕೊಂಡು ಒಳಕ್ಕೆ ಸ್ಟಿಚ್ ಮಾಡ್ಕೊಂಬಂದು ನೀಟಾಗಿ. ನೀವು ಮಕ್ಳುಗಳಿಗೆಲ್ಲ ಹೊಲ್ದಾಕೋದು ತುಂಬಾ ಇಷ್ಟಪಡ್ತಾರೆ ಮಕ್ಳುಗಳು. ಫುಲ್ ಮಾಡಿ ನೀವು ಕುತ್ತಿಗೆ ಚಿಕ್ಕದ್ ಬೇಕು ಅಂದ್ರೆ ಕಡಿಮೆ ತಗೊಳ್ರಿ. ನಾನು ಇಲ್ಲಿ 3.5 ಇಟ್ಟಿದ್ದೀನಿ, ನೀವು 3 ಬೇಕಾದ್ರೆ ಇಟ್ಕೊಬೋದು. ಇಲ್ಲಿ ಏನು ಗೊತ್ತಾ, ನಾವು 1/2 ಇಂಚು ಹಿಂಗೆ ಮಡಿಸಿ ಹಿಂಗೆ ಹೊಲಿಯೋದ್ರಿಂದ ದೊಡ್ಡ ಚಿಕ್ಕ ಮಕ್ಳಿಗಾದ್ರೆ ನೀವು 2 ಕತ್ತು 2 ತಗೊಳ್ಳಿ, ಕೆಳಕ್ಕೂ 2 ತಗೊಳ್ಳಿ, ಮೇಲ್ಕು ಸೈಡ್ಗೂ 2 ತಗೊಳ್ಳಿ, ಅವಾಗ ಕರೆಕ್ಟ್ ಆಗುತ್ತೆ ಅವ್ರಿಗೆ. ನೀವು ಒಂದು ಸ್ವಲ್ಪ ಕಾಲೇಜ್ ಹುಡುಗಿದಿರು, ಒಂದು ಸ್ವಲ್ಪ ಅವರಾದರೆ ನೀವು 3-3.5 ತಗೊಳ್ರಿ. ಈಗೆಲ್ಲ ಡ್ರೆಸ್ಗಳಿಗಾಗಿರ್ಬೋದು, ಕುರ್ತೀಸ್ಗಾಗಿರ್ಬೋದು, ಮತ್ತು ಈಗೆಲ್ಲ ಟೀ ಶರ್ಟ್ ಪ್ಯಾಂಟ್ ಮೇಲೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಇದು ಡ್ರೆಸ್ ಮೇಲೆ ಹಾಕ್ಬೋದು. ನೋಡಿ ಮೇಲ್ಗಡೆ ಹಿಂಗೆ ಬರುತ್ತಿದ್ದು, ಮೇಲ್ಗಡೆ ಹಿಂಗಾಯ್ತು. ಇಲ್ಲಿಗೆ ನಾವು ಈ ಕುತ್ತಿಗೆಗೆ ಬರುತ್ತಿದ್ದು, ಇದು ಅಷ್ಟೇನೇನೇ. ಇಲ್ಲಿ ಸೇಮ್ ನಾವು ಫ್ರಾಕ್ ಇರುತ್ತಲ್ವಾ ಅದೇ ಥರನೇ ಬರುತ್ತೆ. ನೀವು ಬೇಕಾದ್ರೆ ಜಿಗ್ಜಾಗ್ ಬೇಕಾದ್ರೂ ಮಾಡ್ಕೊಬೋದು. ನಾವು ಫಸ್ಟ್ ಸ್ಟಾರ್ಟಿಂಗು ಇಲ್ಲಿ ಒಂದ್ಸಲ ಹೊಲ್ದ್ಬಿಟ್ಟು ಆಮೇಲೆ ಇನ್ನೊಂದ್ಸಲ ಸ್ಟಿಚ್ ಮಾಡ್ಬಿಡ್ತೀನಿ, ಕರೆಕ್ಟಾಗಿ ಬರುತ್ತೆ. ಒಂದೇ ಸಲ ಹಿಡ್ಕೊಂಡು ಸ್ಟಿಚ್ ಮಾಡೋಕ್ಕೋದ್ರೆ ಅಷ್ಟು ನೀಟಾಗಿ ಬರೋಲ್ಲ. ಫಸ್ಟ್ ಒಂದ್ಸಲ ಸ್ಟಿಚ್ ಮಾಡಿಬಿಡಿ ಎಳ್ದು ಫುಲ್ಲು, ಆಮೇಲೆ ಮಾಡ್ಕೋದಿದೆ ಅಷ್ಟೇ. ಟ್ರಾನ್ಸ್ಪರೆಂಟ್ ಇರೋ ಯಾವುದ್ರಲ್ಲಿ ಹೊಲಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಿರ್ತದೆ. ನೀವು ಲೇಸು ಅದೆಲ್ಲ ಕೊಟ್ಕೊಬೋದು ಹೆಡ್ಜಿಗೆ ಬೇಕು ಅಂದರೆ, ಇನ್ನೂ ರಿಚ್ ಆಗಿ ಬರುತ್ತೆ ಅದು. ರೆಡಿಮೇಡ್ ನೀವು ತಂದಂಗೆ ಇರುತ್ತೆ.
ಚಿಕ್ಕ ಮಕ್ಳಿಗಾದ್ರೆ ನೀವು ಚಿಕ್ಕ ಮಕ್ಳಾಗ ಒಂದು 10 ವರ್ಷದ ಮಕ್ಳಿಗಾದ್ರೆ ನೀವು 3.5 ಮೀಟರ್ ತಗೊಂಡ್ರೆ, ತೀರಾ ಪುಟ್ಟ ಮಕ್ಳುಗಳಾದ್ರೆ 5-6 ವರ್ಷದ ಮಕ್ಳಾದ್ರೆ 1.5 ಮೀಟರ್ ಮಾಡ್ಬೋದು ನೀವು. ಸ್ವಲ್ಪ ದೊಡ್ಡವರು ಅಂತ ಅನ್ಸಿದ್ರೆ 15 ವರ್ಷ ಅಂತವ್ರಿಗಾದ್ರೆ 1 ಮೀಟರ್ ಬಟ್ಟೆ ತಗೊಳ್ಳಿ ನೀವು. ಕುಚ್ಚೆನೂ ಅಷ್ಟೇನೆ, ಎಷ್ಟೆಷ್ಟು ಬೇಕಾದರೂ ಅವರು ಏಜ್ ತಕ್ಕನಾಗಿ ನೀವು ಕುಚ್ಚೆನ ಕಟ್ ಮಾಡಬೇಕು. ಒಂದೇ ಅಳತೆ ಕಟ್ ಮಾಡಿದ್ರೆ ಈಗ ಕಟ್ ಮಾಡೋರು ಹೇಳ್ಬಿಟ್ಟು ನೀವು ದೊಡ್ಡ ಅಳತೆ ಚಿಕ್ಕ ಮಕ್ಕಳು ಕಟ್ ಮಾಡಿದ್ರೆ ಕುಚ್ಚೆ ತುಂಬಾ ದೊಡ್ಡದಾಗುತ್ತೆ. ನೋಡ್ಕೊಂಡು ಕಟ್ ಮಾಡಿ. ಫಸ್ಟ್ ನೀವು ನಿಮ್ಗೆ ಎಲ್ಲರ ಹತ್ರನೂ ಬಿದ್ದಾಗ ಮಿಷಿನ್ಗಳಿರಲ್ಲ, ಅದರಿಂದ ಏನು ಮಾಡಿ ಫಸ್ಟ್ ಸ್ಟಾರ್ಟಿಂಗ್ ಈ ಥರ ಒಂದು ಸ್ಟೆಪ್ ಹೊಲ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಮಡ್ಸೋಲಿಯಾಗಿ ತರುತ್ತದೆ. ನೀವು ಒಂದೇ ಥರ ಮಡ್ಸಕ್ಕೋದ್ರೆ ತುಂಬಾ ಅದು ಕರ್ವ್ ಇರುತ್ತಲ್ವಾ, ನಾವು ಅಂಬ್ರೆಲ್ಲ ಡ್ರೆಸ್ಸಿಗೆ ಕಟ್ ಮಾಡ್ದಂಗೆ ಮಾಡಿರ್ತೀವಿ, ತುಂಬಾ ಕಷ್ಟ ಆಗುತ್ತೆ. ನೀವು ಜಿಗ್ಜಾಗ್ ಆದರೆ ಆರಾಮ್ಸೆ ಮಾಡ್ಬೋದು. ಇಷ್ಟಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಅದನ್ನೇ ಸುಮ್ಮನೆ ಮಡ್ತೀವಿ, ಏನು ಏನು ಈಸಿಯಾಗಿ ಹಾಕೊಂಬಂದಿದ್ರು ಅಷ್ಟೇ ಈಸಿನೇ ಇರ್ತದೆ ನೆಕ್ಸ್ಟ್ ಸ್ಟೆಪ್. ನೋಡಿ ಇಲ್ಲಿ ಎಂಡ್ ಆಯಿತು. ಈಗ ಎಂಡ್ ಆದ್ಮೇಲೆ ಏನು ಮಾಡೋಣ, ತಿರ್ಗಾ ಮತ್ತೆ ಅದನ್ನೇ ರಿಪೀಟ್ ಮಾಡೋಣ ಅಷ್ಟೇ. ನೋಡಿ ತುಂಬ ಈಸಿಯಾಗಿ ಬರುತ್ತೆ. ಅವಾಗಾದರೆ ಇಲ್ಲದೇ ಇದ್ರೆ ಏನಾಗುತ್ತೆ, ನಾವು 2 ಮಡ್ಸ್ಕೊಂಡು ಮಡ್ಸ್ಕೊಂಡು ಹೋಗ್ತೀವಿ, ತುಂಬಾ ಕಷ್ಟ ಆಗುತ್ತೆ. ಇಷ್ಟು ಹೋಗ್ಬಿಟ್ಟು ನೀವು ಬೇಕಾದರೆ ಬ್ಲ್ಯಾಕ್ ವೈಟಲ್ಲಿ ಲೇಟ್ ಹಾಕ್ಬೋದು. ರೆಡ್ ಕಲರು ಇದೆಲ್ಲ ತುಂಬಾ ಬ್ಲ್ಯಾಕಿಗೆ ಮ್ಯಾಚ್ ಆಗುತ್ತೆ. ಇಲ್ಲ ಬ್ಲ್ಯಾಕ್ ಕಲರು ಬೇಕಾದರೆ ಒಂದು ಸ್ವಲ್ಪ ದೊಡ್ಡ ಇರೋದು ಲೇಸ್ ತಂದು ಹಾಕೊಂಡ್ರೆ ನೀವು ಸೇಮ್ ರೆಡಿಮೇಡ್ ಥರನೇ ಬರುತ್ತಿದ್ರು. ಎಂದಾಯಿತು, ಅದಕ್ಕೆ ನೀವು ತುಂಬ ಜನ ಹಾಕಿರೋದು ನೋಡಿರ್ತೀರ, ನಿಮ್ಗೆ ಇಷ್ಟ ಆಗಿರುತ್ತೆ. ಅದು ಯಾವ ಥರ ಕಟಿಂಗ್ ಮಾಡೋದಾಗಿರ್ಬೋದು, ಸ್ಟಿಚ್ ಮಾಡೋದಾಗಿರ್ಬೋದು, ಯಾವ ಥರ ಅಂತ ಗೊತ್ತಿರಲ್ಲ. ನೋಡಿ ಇದು ತುಂಬಾ ಚೆನ್ನಾಗಿರುತ್ತೆ, ನೋಡ್ತಾ ಇರ್ಬೋದು. ಅಂದರೆ ಫ್ರಾಕ್ ಸೇಮ್ ಫ್ರಾಕ್ ಕಟ್ಟಿಂಗ್ ಥರನೇ ಬರುತ್ತಿದ್ದು. ನೀವು ಹಾಕಿದಾಗ ನೋಡಿ ಭುಜದ ಹತ್ರ ಈ ಥರ ಬರುತ್ತೆ. ಇಷ್ಟೊತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಕೇಪನ್ನು ಹೊಲಿಯೋದು ಅಂತ. ಇದನ್ನು ನೀವು ಲೈನ್ ಈ ಕ್ಲಾ ಇದೆಯಲ್ಲ ಯಾವುದು ನೆಟ್ಟಲ್ಲಿ ಯಾವ ಕಲರ್ಸಲ್ಲಿ ಹೊಲ್ಕೊಂಡ್ರು ನೀವು ತುಂಬಾ ಚೆನ್ನಾಗಿರುತ್ತದೆ. ನೀವು ನಿಮ್ಮ ಹತ್ರ ಇರೋ ಯಾವ ಡ್ರೆಸ್ಗಳೈತೋ ಅದಕ್ಕೆ ಮ್ಯಾಚ್ ಮಾಡಿ ಒಂದು 2-3 ಹೊಲ್ಕೊಂಡು ಇಟ್ಕೊಂಡ್ರೆ ಆರಾಮ್ಸೆ ಹಾಕೊಂಡು ಹೋಗ್ಬೋದು. ಕಾಲೇಜ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಾನು ಯಾವುದೇ ಒಂದು ಹೊಸ ವಿಡಿಯೋ ಬಿಟ್ಟರೆ ಅದು ನಿಮಗೆ ಮೊದಲು ನೀವು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತೋದನ್ನು ಮರಿಬೇಡಿ. ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್.